ನವೀನ್ಗೆ ಸೆಕೆಂಡ್ ಪಿಯುಸಿ ವರೆಗೂ ವಿದ್ಯಾಭ್ಯಾಸ ನೀಡಿದಂತಹ ಲೆಕ್ಚರರ್ ನಮ್ಮ ಜೊತೆಗಿದ್ದಾರೆ, ರಾಮಮೋಹನ್ ಅವರು. ಅವ್ರನ್ನ ಮಾತನಾಡಿಸೋಣ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ರಾಮಮೋಹನ್ ಅವರೇ, ನಾನು ನಿಮಗೆ ಕೇಳೋದು, ನವೀನ್ ಈ ಎಜುಕೇಷನ್ ಸಲುವಾಗಿ ವಿದೇಶಕ್ಕೆ ಹೋಗಿದ್ದಾರೆ ಅಂದಾಗ ಅವ್ರ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೋ ಅದೇ ರೀತಿಯಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ನೀಡಿದಂತಹ ಗುರುಗಳು ಕೂಡ ಅಷ್ಟೇ ಖುಷಿ ಪಟ್ಟಿರ್ತಾರೆ. ಬಟ್ ಈಗ ಅವರ ಅಗಲಿಕೆಯ ಸುದ್ದಿ ಕೇಳಿ ತಮಗನ್ಸಿದಂತಹ ನೋವೇನು? ತುಂಬ ದುಃಖ ಆಗಿದೆ ಮೇಡಮ್. ನೋಡಿ, ಯಾವುದೇ ಒಬ್ಬರು ಟೀಚರ್ಗಾಗಲಿ, ನನ್ನ ವಿದ್ಯಾರ್ಥಿ ಒಳ್ಳೆ ಸಾಧನೆ ಮಾಡಿದ್ದಾನೆ, ಒಳ್ಳೆ ಬುದ್ಧಿವಂತ ಜಾಣ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ನಿಜಕ್ಕೂ ತುಂಬ ಸಂತೋಷದ ಅಪೇಕ್ಷೆ ಪಡೋ ವಿಚಾರ. ಆದರೆ ಇವತ್ತು ನವೀನ್ ಬಗ್ಗೆ ಮಾತಾಡುವಾಗ ಅದು ಸಾಧನೆ ವಿಚಾರ ಅಲ್ಲ, ಸಾವಿನ ವಿಚಾರ ಆಗಿರೋದು ತುಂಬ ಮನಸ್ಸಿಗೆ ನೋವಾಗಿದೆ. ತುಂಬ ಎನರ್ಜೆಟಿಕ್ ಆದಂಥ ಹುಡುಗ, ಯಾವಾಗಲೂ ನಗ್ನಗ್ತಾ ಇರ್ತಾ ಇದ್ದ, ಮುಖದ ಮೇಲೆ ಒಂದು ಸ್ಮೈಲ್ ಇರ್ತಾ ಇತ್ತು ಯಾವಾಗಲೂ. ಅದೊಂದು ಅವನು ಹೆಗ್ಗುರುತು, ನವೀನ್ ಹೆಗ್ಗುರುತು, ಆ ಸ್ಮೈಲ್ ಅನ್ನುವಂಥದ್ದು. ಎಲ್ಲರ ಜೊತೆನೂ ಬೆರೀತಾ ಇದ್ದ, ಇಂಥವ್ರ ಜೊತೆ ಸೇರ್ತಾನೆ, ಇಂಥವ್ರ ಜೊತೆ ಇಲ್ಲ ಅನ್ನೋ ಹಾಗಿರಲಿಲ್ಲ ಅವನು. ನಮ್ಮೆಲ್ರಿಗೂ ದುಃಖ ಆಗಿದೆ. ಅದು ಶಿವರಾತ್ರಿ ದಿನಾನೇ ಇಂಥದ್ದೊಂದು ಸುದ್ದಿ ತುಂಬ ಡೈಜೆಸ್ಟ್ ಮಾಡ್ಕೊಳ್ಳೋದೇ ಕಷ್ಟ ಅನ್ನಿಸ್ತಾ ಇದೆ. ನಮ್ಮ ಕಣ್ಣೆದುರಿಗೆ ಮಕ್ಕಳು ಅವರು ಚೆನ್ನಾಗಿ ಬೆಳೆದು ಬಾಳಿ ಬದುಕಿ ಬೆಳಗಬೇಕಾದವರು ಹೀಗಾದಾಗ ತುಂಬ ದುಃಖ ಆಗಿದೆ ಮೇಡಮ್, ಭಾಳ ಮನಸ್ಸಿಗೆ ನೋವಾಗಿದೆ. ಆದರೆ ಈಗ ಸ್ಟೂಡೆಂಟ್ಸು ಒಂದ್ಸರಿ ತಮ್ಮ ವಿದ್ಯಾಭ್ಯಾಸ ಮುಗಿದ ನಂತರದಲ್ಲಿ ಕಾಲೇಜಿಗೆ ಬರೋದಾಗಲಿ, ಉಪನ್ಯಾಸಕರನ್ನ ಮಾತನಾಡಿಸೋದಾಗಲಿ ತುಂಬ ಬಹಳ ಅಂದರೆ ಬಹಳ ರೇರ್ ಕೇಸು. ಆದರೆ ನವೀನ್ ವಿಷಯದಲ್ಲಿ ಹೇಗೆ, ನಿಮ್ಮ ಜೊತೆಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಮತ್ತೆ ನಿಮ್ಮಿಂದ ಏನಾದರೂ ಸಲಹೆಗಳನ್ನ ಪಡ್ಕೊಳ್ಳೋದು ಇದೆಲ್ಲ ಆಗ್ತಿತ್ತ? ಅಂದರೆ ಅವನು ಸೆಕೆಂಡ್ ಪಿ ಯು ಸಿ ಮುಗಿಸಿದ ಮೇಲೆ ಅವರ ತಂದೆ ಅವ್ರಿಗೆ ಇಲ್ಲಿ ಒಂದು ಉದ್ದಿಮೆಯಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅವ್ರಿಗೆ ನಿವೃತ್ತಿ ಆಯಿತು, ಅವ್ರ ಊರಿಗೆ ಹೊರಟೋದ್ರು ಅವರು. ಆಮೇಲೆ ಅವನು ಸೇರಿದ ಮೇಲೆ ಹೇಳಿದ, ಹೀಗೆ ಉಕ್ರೇನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದ. ಈಗೊಂದು ಸ್ವಲ್ಪ ಒಂದು ವರ್ಷದ ಹಿಂದೇನೋ 6 ತಿಂಗಳಿಂದೇನೋ ಏನೋ ಬಂದಾಗ ಒಂದು ಸತಿ ಫೋನ್ ಮಾಡಿದ್ದ, ಸರ್ ಬಂದಿದ್ದೀನಿ ಹೀಗೆ ಅಂತ. ಈಗ ಫೆಬ್ರವರಿ ಮೊದಲನೇ ವಾರದಲ್ಲಿ ಅವನು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್, ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಎರಡೂ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಅವರ ತಂದೆಯ ಹೆಸರಿನಲ್ಲಿ ಒಂದು ಬದಲಾವಣೆ ಆಗಬೇಕು ಅಂಥೇಳಿ ಮತ್ತೆ ನಮ್ಮ ಸಂಪರ್ಕಕ್ಕೆ ಅವನು ಬಂದಿದ್ದ. ಅದನ್ನೆಲ್ಲ ಪೂರ್ತಿ ಮಾಡಿಕೊಟ್ಟು ಕಳಿಸಿದ್ವಿ. ಆಮೇಲೆ ಯಾವಾಗ ಈ ಗಲಾಟೆಗಳದು ಶುರುವಾಯಿತೋ ಆವಾಗ 27ನೇ ತಾರೀಕು ಅಂತ ನೆನಪು ನನಗೆ, ಅವನಿಗೆ ಮತ್ತೆ ಒಂದು ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮೆಸೇಜು ಮಾಡಿದ್ವಿ, ನವೀನ್ ಹೇಗಿದೆಯಪ್ಪ ಏನು ಅಂತ. ಇಲ್ಲ, ನಾನು ಬಂಕರ್ ಒಳಗಡೆ ಇದ್ದೀನಿ, ಸೇಫ್ ಆಗಿದ್ದೀನಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಒಂದು ಹಾರ್ಟ್ ಸಿಂಬಲ್ ಹಾಕಿ ಕಳಿಸ್ದ. ಸರಿ, ನಿನ್ನೆ ದಿನ ಈ ಸುದ್ದಿ ಗೊತ್ತಾದ್ಮೇಲೆ ಅವ್ನ ನಂಬರ್ಗೆ ಟ್ರೈ ಮಾಡಿದ್ರೆ, ಈ ನವೀನ್ ಆಗಿಲ್ಲದೇ ಇರಲಿ ಸದ್ಯ ಅಂತ ನಾವು ಟ್ರೈ ಮಾಡಿದ್ರೆ, ನವೀನ್ ಹವಾರ್ ಯು ಅಂತ ನಮಗೆ ಉತ್ತರ ಬರಲೇ ಇಲ್ಲ. ನಿಮ್ಮಿಂದ ಕಲಿತ ಮಕ್ಕಳಲ್ಲಿ ಬಹಳಷ್ಟು ಜನ ಒಳ್ಳೆ ಉನ್ನತ ವಿದ್ಯಾಭ್ಯಾಸಗಳಿಗೆ ಹೋಗಿ ವಿದೇಶದಲ್ಲಿ ಸೆಟ್ಲ್ ಆಗಿರೋದೆಲ್ಲ ಇರುತ್ತೆ. ಬಟ್ ನವೀನ್ ಒಂಥರ ಡಿಫ್ರೆಂಟ್ ಕೇಸ್ ಅಂತೀರಾ ಎಲ್ಲರಿಗಿಂತ? ಹೌದು ಮೇಡಮ್, ಹೌದು ಮೇಡಮ್. ನವೀನ್ಗೆ ಎಲ್ರಿಗೂ ಏನು ಅಂದರೆ, ಇವತ್ತು ಫಾರ್ ವೇರಿಯಸ್ ರೀಸನ್ಸ್, ಬೇರೆ ಬೇರೆ ಕಾರಣಗಳಿಗಾಗಿ ನಮ್ಮ ದೇಶಕ್ಕಿಂತ ಹೊರದೇಶದಲ್ಲಿ ಬದುಕು ಕಟ್ಕೊಳ್ಳೋದು ಸುಲಭ ಅನ್ನುವಂಥ ಒಂದು ವಾತಾವರಣ ಇದೆ, ಅಥವಾ ಮಕ್ಕಳು ಹಾಗೆ ಅಂದ್ಕೊಂಡಿರ್ತಾರೆ. ನವೀನ್ಗೆ ಸ್ವಲ್ಪ ದೇಶದ ಮೇಲೆ ಪ್ರೀತಿ ಹಾಗೆಲ್ಲ ಇತ್ತು, ಯಾಕೆಂದರೆ ಅವನು ಕನ್ನಡದಲ್ಲಿ ಎಸ್ಸೆ ಬರೆಯೋದು ಈ ಥರದ್ದೆಲ್ಲ ಇರುತ್ತಲ್ಲ, ಆಮೇಲೆ ಕ್ಲಾಸಲ್ಲಿ ಇಂಟ್ರ್ಯಾಕ್ಟ್ ಮಾಡೋದು, ಆವಾಗ ಅವನಿಗೆ ದೇಶದ ಬಗ್ಗೆ ಒಂದು ಪ್ರೀತಿ ಇತ್ತು. ಸೊ ನಮ್ಮ ಯಂಗರ್ ಜನ್ರೇಷನಲ್ಲಿ ಒಂದು ಭಾಗ ಹಾಗಿರ್ತಾರೆ, ಈ ದೇಶಕ್ಕೆ ಏನಾದರೂ ಮಾಡಬೇಕು, ನಾವು ಮಾಡಿದೆ ಯಾರು ಮಾಡ್ತಾರೆ ಅಂತ. ಈ ನವೀನಿಗೆ ಸ್ವಲ್ಪ ಹಾಗಿತ್ತು, ಅವನು MBBS ಮಾಡಿ ಅವನಿಗೆ ನ್ಯೂರಾಲಜಿಸ್ಟ್ ಆಗಬೇಕು ಅನ್ನೋದು ಅವನ ಕನಸಾಗಿತ್ತು ಅಂತ. ನಿನ್ನೇನೋ ಒಂದು ಸ್ನೇಹಿತರು ಯಾರೋ ನನ್ನ ಜೊತೆ ಅದನ್ನ ಹೇಳ್ತಾ ಇದ್ರು, ನ್ಯೂರಾಲಜಿಸ್ಟ್ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದ ಅಂತ. ಅಲ್ಲಿ ವಿದ್ಯಾಭ್ಯಾಸ ಮುಗಿದ ಮೇಲೆ ಭಾರತಕ್ಕೆ ವಾಪಸ್ ಬಂದು ಇಲ್ಲಿ ಪರೀಕ್ಷೆ ತಗೊಂಡು ಮುಂದೆ MD ಮಾಸ್ಟರ್ಸ್ಗೆ ಸೇರಿಕೊಂಡು ನ್ಯೂರಾಲಜಿ ತಗೊಂಡು ಮಾಡಬೇಕು, ಜನರಿಗೆ ಸರ್ವಿಸ್ ಕೊಡಬೇಕು ಅನ್ನೋ ಥರದ್ದೆಲ್ಲ ಅವನಿಗೆ ತುಂಬ ಇತ್ತು. ಆ ದೃಷ್ಟಿಯಿಂದ ನಾವು ಒಂದು ಒಳ್ಳೆಯ ಪ್ರಜೆನೇ ಕಳ್ಕೊಂಡ್ಬಿಟ್ವಿ ಅಂತ ನನಗೆ ತುಂಬ ಫೀಲ್ ಆಗುತ್ತೆ ಮೇಡಮ್. ಅಂದರೆ ಒಂದ್ಸರಿ ವಿದೇಶಕ್ಕೆ ಓದೋಕ್ಕೆ ಹೋಗ್ತಾ ಇದ್ದೀನಿ ವಾಪಸ್ ಬರ್ತೀನಿ ಅಂತ ಹೇಳೋ ಬಹಳಷ್ಟು ಜನ ಅಲ್ಲೇ ಕೆಲಸ ಆಗಿಟ್ಟಿಸ್ಕೊಂಡು ಅಲ್ಲೇ ಸೆಟ್ಲ್ ಆಗಿ ವಾಪಸ್ ಬರೋದೇ ಒಂದು ರೀತಿಯ ಅಪರೂಪ ಆಗ್ಬಿಡುತ್ತೆ. ಬಟ್ ನವೀನ್ ಇಷ್ಟೆಲ್ಲ ದೀರ್ಘ ಯೋಚನೆಯನ್ನ ಮಾಡಿದ್ರು ಅಂದ್ರೆ ಗ್ರೇಟ್ ಅಂತ ಅನ್ಸುತ್ತೆ ಸರ್. ಖಂಡಿತವಾಗ್ಲೂ ನಾನು ಅದಕ್ಕೆ ಹೇಳಿದ್ದು, ದೇಶ ಒಂದು ಒಳ್ಳೆ ಸಿಟಿಸನ್ ಅನ್ನ, ಒಬ್ಬ ಭಾವಿ ಪ್ರಜೆಯನ್ನ ಕಳ್ಕೊಂತು, ಒಬ್ಬ ಒಳ್ಳೆ ವೈದ್ಯನ ಕಳ್ಕೊಂತು, ಸರ್ವಿಸ್ ಮೈಂಡೆಡ್ ವೈದ್ಯರೊಬ್ಬರು ನಮಗೆ ಹೊರಟೋದ್ರು ಅಂತ ನನಗೆ ಅನಿಸುತ್ತೆ ಮೇಡಮ್. ಯಾಕೆಂದರೆ ಅವನು ಏನು ತುಂಬ ಶ್ರೀಮಂತ ಕುಟುಂಬ ಅಲ್ಲ, ಅವ್ರ ತಂದೆ ಶೇಖರಪ್ಪನವರು ಅಷ್ಟೇ, ಸಾಧಾರಣವಾಗಿ ಒಂದು ಮಧ್ಯಮ ವರ್ಗದ ಕುಟುಂಬದವರು, ಮಕ್ಕಳನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದವರು, ಒಂದು ಆದರ್ಶವಾದ ರೀತಿಯಲ್ಲಿ ಬೆಳೆಸಿದ್ದವರು ಅವ್ರ ತಂದೆ.
ಸೊ ಹಾಗಾಗಿ ಅವನು ಬಡತನದ ಕಷ್ಟ ಸುಖಗಳನ್ನು ನೋಡಿದ್ದ ಅವನು. ಬಹುಶಃ ಹಾಗಾಗಿ ಎಲ್ಲೋ ಅದು ಒಂದು ಪ್ರೇರಣೆ ಇತ್ತೇನೋ, ಬಂದು ಜನಗಳಿಗೆ ಸರ್ವ್ ಮಾಡಬೇಕು. ಬಹುಶಃ ಅವನಿಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಬಯಾಲಜಿನಲ್ಲಿ ಅವನಿಗೆ ಹೈಯೆಸ್ಟ್ ಮಾರ್ಕ್ಸ್, 100 to 96 ಅಂಕಗಳು ಬಯಾಲಜಿನಲ್ಲಿ ಬಂದಿತ್ತು ಅವನಿಗೆ. ಆ ಮೆಡಿಕಲ್ ಓದೋ ಹಂಬಲ ಇತ್ತು. ಇದ್ರ ಮೂಲಕ ನಾನು ಜನರಿಗೆ ಸರ್ವಿಸ್ ಮಾಡಬೇಕು ಅನ್ನೋ ಹಂಬಲ ಅವನಿಗಿತ್ತು ಮೇಡಮ್. ಪಾಪ, ಬಹಳ ದುರ್ದೈವ ಹೀಗಾಗಿತ್ತು.